ಫೋನಿ ಮಾ ಎಲ್ಲೋ ಫೋನ್ ಮಾಡಿದ್ನ ಹರ್ಷ ಅವನ ಜೊತೆ ಇಷ್ಟೊತ್ತು ಮಾತಾಡ್ತಿದ್ದೆ. ಹೇಳಿದ್ನ? ಹೇಳ್ದ. ನಿನ್ನೆ ರಾತ್ರಿ ಭಾವನಾ ಅವ್ರ ತಮ್ಮ ಬಂದು ಸ್ವಲ್ಪ ಒರಟಾಗಿ ಮಾತಾಡಿದ್ನಂತೆ. ಆದ್ರೆ ಪುಟ್ಟ ಹೇಳ್ದ ಒರಟಂತಲ್ಲ, ಅವ್ನು ಮಾತಾಡೋದೇ ಹಾಗೆ ಅಂತ. ಅವ್ನು ನಿನ್ ಫ್ರೆಂಡ್ ಏನೋ ಹುಚ್ಚುಚ್ಚಾಗಿ ಮಾತಾಡ್ತಾನಂತೆ. ಫ್ರೆಂಡ್ ಗಿಂಡೇನಲ್ಲ, ಆದ್ರೆ ಹುಚ್ಚುಚ್ಚಾಗಿ ಯಾರು ಮಾತಾಡಿದ್ದು ಅಂತ ನನಗೆ ಗೊತ್ತಿದೆ. ಪುಟ್ಟ, ನೀನ್ ಮತ್ತೆ ಶುರು ಮಾಡ್ಬೇಡ. ಯಾವುದನ್ನು ನಾನು ಶುರು ಮಾಡಲ್ಲ. ಹಿಂದೆ ಶಂಕರಣ್ಣನ ಮನೆಗೆ ಮೇಲಿನ ಮೇಲೆ ಫೋನ್ ಮಾಡಿ ಬಾಯಿಗೆ ಬಂದಾಗೆಲ್ಲ ಅಂದು, ಈಗ ಅವ್ರದೇ ಸಹಾಯ ಪಡಿತೀನಿ ಅಂದ್ರೆ ಯಾರು ತಲೆ ಕೆಟ್ಟಿದೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅವನು ಮನೆ ಬಿಟ್ಟು ಓಡೋಗಿ ಬೆಂಗಳೂರಿನಲ್ಲಿ ನಾಪತ್ತೆ ಆಗಿರುವಾಗ ಆ ಶಂಕರ ಬಂದು ಇಲ್ಲಿ ಉಳ್ಕೊಂಡಿರ್ಲಿಲ್ವಾ? ಹೇಳ್ದೆ ಕೇಳ್ದೆ, ಪರಿವಾರ ಸಮೇತ ಬಂದು ಇಲ್ಲಿ ಇರ್ಲಿಲ್ವಾ? ಇಲ್ಲಿ ಉಳ್ಕೊಂಡಿರ್ಲಿಲ್ಲ, ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ರು. ನಾನು ಅವ್ರನ್ನ ಕರಿತಿದ್ದೆ, ಅದಕ್ಕೆ ಇಲ್ಲಿ ಬರ್ತಿದ್ರು. ಅವ್ರು ಇಲ್ಲಿಗೆ ಬಂದಿದ್ದು ಅವ್ರ ಮಗನ ಹುಡ್ಕೋಕ್ಕೆ, ಈ ಮನೇಲಿ ಪಿಕ್ನಿಕ್ ಮಾಡೋಕ್ಕಲ್ಲ. ಆಗ್ಲೂ ಹರ್ಷ ಆ ಶಂಕರ ನನಗೆ ಅವಮಾನ ಆಗುವಾಗ ಮಾತಾಡೋದಂತೆ. ಹಿಂದೆ ಅವನೇ ಭಾವನಾ ಅವ್ರ ತಮ್ಮನ ಜೊತೆ ಫೋನ್ ಮಾಡಿ ಚೆಕ್ ಬಗ್ಗೆ ಏನೇನೋ ಅಂದಿರ್ಲಿಲ್ವಾ? ಈಗ ಬಹಳ ಹತ್ರದ ನೆಂಟರ ಥರ ಅವ್ರಿಗೆ ನೇರವಾಗಿ ಫೋನ್ ಮಾಡಿ ಮಾತಾಡ್ತೀನಿ ಅಂದ್ರೆ ಅವ್ರೇನು ಅನ್ಕೋಬೇಕು? ಓ ಮಾರಯ್ಯ, ಅವ್ರ ಪರವಾಗಿ ನೀನು ಇಷ್ಟೊಂದು ಯಾಕೆ ಮುಜುಗರ ಪಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾರು ಯಾವಾಗ ಯಾರಿಂದ ಎಷ್ಟೆಷ್ಟು ಅವಮಾನ ಆಗಿದೆ ಅಂತ ನೀನ್ ಲೆಕ್ಕ ಇಟ್ಕೊಂಡಿರೋ ಹಾಗೆ ಆ ಶಂಕರನ್ನು ಇಟ್ಕೊಂಡಿದ್ದಿದ್ರೆ ತೋಟಕ್ಕೆ ಅವನ ಜನನ ಯಾಕೆ ಕಳಿಸ್ತಿದ್ದ? ನಾನು ಕೇಳ್ದೆ ಅದಕ್ಕೆ. ನಿಮ್ಮೇಲೆ ಇದು ಅಭಿಮಾನಕ್ಕಲ್ಲ. ಹಾಗಿದ್ದಿದ್ರೆ ಹರ್ಷ ಫೋನ್ ಮಾಡಿದಾಗ ಶಂಕರಣ್ಣ ಅವನ ಮಗನ ಯಾಕೆ ಕಳಿಸ್ತಿದ್ದ? ಅವನೇ ಸ್ವತಃ ಹೋಗ್ತಿದ್ದ. ನಾನು ಈಗಲೂ ಹೇಳ್ತೀನಿ, ಭಾವನಾ ಅವ್ರ ತಮ್ಮನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ನಿಮ್ಮ ಕಂಡ್ರೆ ಖಂಡಿತ ಇಷ್ಟ ಇಲ್ಲ. ನಿಮಗೆ ಕೆಲಸ ಆಗಬೇಕು ಅಂದರೆ ಅವ್ರ ಮೂಲಕ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ನಾನು ಆಫೀಸ್ಗೆ ಹೋಗಬೇಕು.